ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ಜನ ಗೃಹಲಕ್ಷ್ಮಿದು ಇನ್ನು ಕೂಡ ಟೆನ್ಷನ್ ಇದೆ, ಇನ್ನು ಕೂಡ ಅಮೌಂಟ್ ಬಂದಿಲ್ಲ ಅಂತ. ಈಗ ನಿಮಗೆ ಗೊತ್ತಿರೋ ರಾಜ್ಯ ಸರ್ಕಾರ ಮೂರನೇ ಕಂತು, ಗೃಹಲಕ್ಷ್ಮಿದು ಮೂರನೇ ಕಂತನ್ನು ರಿಲೀಸ್ ಮಾಡಿದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ, ಅದನ್ನು ನೀವು ಚೆಕ್ ಔಟ್ ಮಾಡ್ಕೋಬೋದು. ಸರ್ಕಾರ ಇತ್ತೀಚೆಗೆ ಏನು ಮಾಹಿತಿ ಕೊಟ್ಟಿದೆ ಅಂದರೆ, ಪ್ರತಿ ತಿಂಗಳು ನಿಮಗೆ 15 ತಾರೀಕಿನ 20 ತಾರೀಕು ಒಳಗೆ ನಿಮಗೆ ಅಮೌಂಟಿಗೆ ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಅಮೌಂಟನ್ನು ಕೂಡ ಹಾಕ್ತೀವಿ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ನೀವು SMS ಚೆಕ್ ಮಾಡಿ, ನಿಮ್ಮ ಮೊಬೈಲಲ್ಲಿ SMS ಟೆಕ್ಸ್ಟ್ SMS ಬರುತ್ತಲ್ಲ, ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಲ್ಲಿ ತೋರಿಸ್ತಾ ಇಲ್ಲ ಅಂದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. ಪ್ರತಿ ತಿಂಗಳು 15 ರಿಂದ 20 ತಾರೀಕು ಒಳಗೆ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಡೌಟ್ ಕ್ಲಾರಿಫೈ ಆಯಿತು. ಈ ಮೂರನೇ ಕಂತು ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಮಾಹಿತಿ ಪ್ರಕಾರ 26 ಜಿಲ್ಲೆಗಳಿಗೆ ಅಮೌಂಟ್ ಕ್ರೆಡಿಟ್ ಮಾಡಿದ್ದಾರೆ. ಇನ್ನು ಕೇವಲ 4 ಜಿಲ್ಲೆಗಳಿಗೆ ಮಾತ್ರ ಕ್ರೆಡಿಟ್ ಆಗಬೇಕಾಗುತ್ತೆ. ಲಿಸ್ಟ್ ಕೂಡ ನಾನು ಕೊಟ್ಟಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ಗಳು, ಅಥವಾ ಏನೇ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಆನಂತರ ನೋಡೋದಾದರೆ ಈಗ 26 ಜಿಲ್ಲೆ ಕೊಟ್ಟಿದ್ದಾರೆ, ಇನ್ನು ಉಳಿದ ಜಿಲ್ಲೆಗಳಿಗೆ ಶೀಘ್ರದಲ್ಲೇ ಅಮೌಂಟನ್ನು ಕೂಡ ಹಾಕ್ತಾರೆ ಅಂತ ಹೇಳಿದ್ದಾರೆ. ನಂತರ ಸಮಸ್ಯೆ ಇದೆ, ಇನ್ನೂ ಕೂಡ ಸಾಲ್ವ್ ಆಗಿಲ್ಲ, ಇನ್ನೂ ಕೂಡ ನಮಗೆ ಸಮಸ್ಯೆ ಇದೆ ಅಂತ ಇರೋರಿಗೆ 6 ರಿಂದ 7 ಲಕ್ಷ, 6 ರಿಂದ 7 ಲಕ್ಷ ಅಪ್ಲಿಕೇಶನ್ಗೆ ಇನ್ನೂ ಕೂಡ ಸಮಸ್ಯೆ ಇದೆ. ಪದೇ ಪದೇ ಸಮಸ್ಯೆಯನ್ನು ಕೂಡ ಸಾರ್ಟ್ಔಟ್ ಆಗಿಲ್ಲ, ಅದನ್ನು ನಾವು ಬೇಗ ಸಾರ್ಟ್ಔಟ್ ಮಾಡ್ತೀವಿ. ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ನಾವು ಮಾಡ್ತೀವಿ. ಅದಲತ್ ಗ್ರಾಮ ಅದಾಲತ್ ಯೋಜನೆ ಅಂತ ಆರೋಪಿಸಿದ್ವಿ, ಅದರ ಅನ್ವಯನ ಕೂಡ ನಾವು ಮಾಡಿಕೊಂಡು ಆದಷ್ಟು ಬೇಗ ಎಲ್ಲನೂ ಕೂಡ ಸಾರ್ಟ್ ಔಟ್ ಮಾಡ್ಕೋತೀವಿ ಅಂತೇಳಿ ಹೇಳಿದ್ದಾರೆ. 6 ರಿಂದ 7 ಲಕ್ಷ ಮಹಿಳೆಯರಿಗೆ ಇನ್ನೂ ಕೂಡ ಅಮೌಂಟ್ ಬರಬೇಕಾಗುತ್ತೆ. ಅದರ ಸೀಡಿಂಗ್ ಆಗಿರ್ಬೋದು, ಬ್ಯಾಂಕ್ ಇಶ್ಯೂ ಆಗಿರ್ಬೋದು, ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ಇದು ನಾನಾ ರೀತಿಯ ಸಮಸ್ಯೆ ಆಗಿರೋ 6 ರಿಂದ 7 ಲಕ್ಷ ಮಹಿಳೆಯರಿಗೆ ಇನ್ನೂ ಕೂಡ ಸಾರ್ಟ್ ಔಟ್ ಆಗಿಲ್ಲ. ಆದಷ್ಟು ಬೇಗ ನಾವು ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ಅದೇ ರೀತಿ ಮಾನ್ಯ ಅಂದರೆ ಅದಾಲತ್ ಯೋಜನೆ ಅಡಿ ಗ್ರಾಮ ಪಂಚಾಯತಿ ಕಾರ್ಯಕರ್ತರಿಂದ ಸಹಾಯದಿಂದ ಅದನ್ನು ನಾವು ಸಾರ್ಟ್ ಔಟ್ ಮಾಡ್ತೀವಿ. ನಿಮಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ತಲೆ ಕೆಡಿಸ್ಕೋಬೇಡಿ, ಒಟ್ಟಿಗೆ ಹಾಕ್ತೀವಿ. ಮೀನ್ಸ್ ನಿಮಗೆ ಮೂರು ಕಂತು ಕೂಡ ಬಂದಿಲ್ಲ, ನಿಮಗೆ ಒಟ್ಟಿಗೆ 2+2+2 6,000 ನಾವು ನೇರವಾಗಿ ನಿಮಗೆ ಹಾಕ್ತೀವಿ ಅಂತೇಳಿ ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಿದ್ದಾರೆ. ಫಲಾನುಭವಿಗಳು ಇದನ್ನು ಗಮನಿಸಬೇಕಾಗುತ್ತೆ, ಯಾರಿಗೆ ಇನ್ನೂ ಕೂಡ 1 ತಿಂಗಳದ್ದು ಬಂದಿಲ್ಲ ಸಮಸ್ಯೆ ಇದೆ ಅಂತವರಿಗೆ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿಸೆಂಬರ್ ಎಂಡ್ ಒಳಗೆ ಎಲ್ಲನೂ ಕೂಡ ಸಾರ್ಟ್ ಔಟ್ ಮಾಡಬೇಕು. ಎಲ್ಲ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಅಮೌಂಟ್ ಬರೋ ಹಾಗೆ ನೀವು ಡಿಸೆಂಬರ್ 31 ಒಳಗೆ ಮಾಡಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಅದು ಕೂಡ ನಿಮಗೆ ಜ್ಞಾಪನೆ ಅನ್ಕೋತೀನಿ. ಇದು ಗೃಹಲಕ್ಷ್ಮಿದು 3ನೇ ಕಂತಿಂದು ಹೊಸ ಅಪ್ಡೇಟು. ಇದೇ ರೀತಿ ಮಾಹಿತಿ ಬೇಕಾದರೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.